ಯಾವ ಸ್ಥಿತಿಗೆ ಈ ಸರ್ಕಾರ ಈ ಬಜೆಟ್ ಅಲ್ಲಿ ತಂದಿದೆ ಅನ್ನೋದನ್ನ ದಯವಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೆ ರಾಜ್ಯದಲ್ಲಿ ಈ ಗಲಾಟೆ ಮಾಡೇ ಮಾಡ್ತಾರೆ ನಿನ್ನ ಇಲಾಖೆದಪ್ಪ. ರಾಜ್ಯದಲ್ಲಿ ನಾನಾ ಮಠ ದೇವಾಲಯಗಳಿಗೆ ಸಿಎಂ ವಿಶೇಷ ಅನುದಾನ, ಬಿಜೆಪಿ ಸರ್ಕಾರ ಇದ್ದಾಗ ಎತ್ನಾಳ್ರೆ 154.80 crore ವೆಚ್ಚ ಮಾಡಿತ್ತು ಮಠ ಮತ್ತು ದೇವಾಲಯಗಳಿಗೆ. 154.80 crore ಆದರೆ ಈ ಬಜೆಟ್ಟಲ್ಲಿ ನನ್ನ ಹೆಸರು ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಅಂತ ಒಬ್ಬರು ಅಂದರು. ಇನ್ನೊಬ್ಬರು ಕೋಪ ಬಂದ್ಬಿಡ್ತು, ಏಯ್ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ ಇನ್ನೊಬ್ಬರು ಅಂದರು. ನಾನು ಶಿವನ ಕುಮಾರ ಅಂತ ಹೇಳಿದ್ರು. ಆ ಶಿವ ಮತ್ತು ರಾಮ ಇಬ್ಬರು ಸೇರಿ 30 crore ಇಟ್ಟಿದ್ದೀರ. ಓ ಸರಿ ಇಟ್ಟಿದ್ದೆಷ್ಟು? 154 crore ಮಠಮಾನ್ಯಗಳಿಗೆ, ಮಠ ಮತ್ತು ದೇವಾಲಯಗಳಿಗೆ ವಿಶೇಷ ಸಹಾಯಧನ. ಎಲ್ಲಿ? ಹಾ ಶಿವರಾಜ, ರಾಜ ಶಿವನಿಗೆ ರಾಜ. ಶಿವನು ಇದ್ದಾನೆ, ರಾಮನು ಇದ್ದಾನೆ, ಆಂಜನೇಯನು ಇದ್ದಾನೆ, ನಿಮ್ಮಲ್ಲಿ ಯಾರಿದ್ದಾರೆ ಹೇಳಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ. ಯಾರಿದ್ದಾರೆ ನಿಮ್ಮಲ್ಲಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ ಹೇಳ್ರಿ. ಮಠ ಮಂದಿರಗಳಿಗೆ ಪಂಗನಾಮ ಇಟ್ಟಿರೋದು ಅದಕ್ಕೆ ಹಿಂದೆ. ಅದಕ್ಕೆ ಪಂಗನಾಮ ಇಟ್ಟಿರೋದು ಆದ್ರೆ ಹೇಳ್ತೀನಿ, ಒಂದೆರಡು ನಿಮಿಷ ಸರ್. ಹಿಂದೆ 100 crore ಆಂಜನಾದ್ರಿ ಕೊಟ್ರು, 1 rupee ದುಡ್ಡು ಖರ್ಚಾಗ್ಲಿಲ್ಲ. ನಾನು ಈ ಸದ್ಯ ಜಿಲ್ಲಾ ಮಂತ್ರಿ. ನೀನು ಇಟ್ಟಿದ್ಯಾ? ಇನ್ನು ಖರ್ಚು ಮಾಡಿಲ್ಲ. ಇಲ್ಲ ಖರ್ಚು ಮಾಡಲ್ಲ ಸರ್, ದುಡ್ಡೇ ಕೊಟ್ಟಿಲ್ಲ. ಬೇರೆ ಏನ್ ಮಾಡಿದ್ರಿ ಅಂದ್ರೆ, ಆಂಜನಾದ್ರಿ 100 crore ಕೊಟ್ಟಿ ಅಂತ ಬೆಳಗಾವದ ಪೋಸ್ಟರ್ ಹಚ್ಚಿದ್ರಿ. ಕೊಪ್ಪಳ ಜಿಲ್ಲಾದಾಗ ಗಂಗಾವತಿಯ ಪೋಸ್ಟರ್ ಹಚ್ಚಲಿಲ್ಲ. ನೀವು ಎಲ್ಲಿ ಹಚ್ಚಿದ್ರಿ? ಬೆಳಗಾವದಾಗ ಹಚ್ಚಿದ್ರಿ. ಅಲ್ಲಿ ಬೆಳಗಾವದವ್ರಿಗೆ ಗೊತ್ತಿಲ್ಲಲ್ಲ ಆಂಜನಾದ್ರಿ 100 crore ಕೊಟ್ರ ಅಂತ ಬೆಳಗಾವದ್ರ ಅಂತಾರ. ನಾವು ಕೊಪ್ಪಳದವರು, ನಾವೇ ಹುಡುಕಾಕತ್ತೀವಿ. 100 crore ಏನಿಲ್ಲ, ಚಂಬಿಲ್ಲ ಅಲ್ಲೇ. ಈ ಮೂರು ನಾಮ ಅಲ್ಲೇ ಇದ್ದಿದ್ದು. ಈಗ ನಾವು ಈ ಬಜೆಟ್ನೊಳಗೆ 100 crore ಕೊಟ್ಟಿದ್ದೀವಿ. ಮತ್ತೆ ಇನ್ನೂ ಒಂದು ಹೇಳಿದ್ರಿ ಹಿಂದುಳಿದ ವರ್ಗದ ಬಗ್ಗೆ. ಇಲ್ಲ ಸರ್, ಅವ್ರು ಹೇಳಿದ್ದಾರೆ. ಇನ್ನೇ ಒಂದ್ ಸೆಕೆಂಡ್, ಇನ್ನೊಂದು ಕೇಳಿ ಸರ್, ಒಂದ್ ಸೆಕೆಂಡ್. ವಿರೋಧ ಪಕ್ಷ ನಾಯಕರು ನೀವೆಲ್ಲ, ನಮ್ಗೆ ನೀವೆಲ್ಲ ಸೀನಿಯರ್, ನಾವೆಲ್ಲ ಯುವಕರು, ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ನನಗೆ ಸರ್. ಇನ್ನೊಂದು ಹೇಳಿದ್ರಿ ಹಿಂದುಳಿದ ವರ್ಗ. ಹಿಂದುಳಿದ ವರ್ಗದೊಳಗ 3 years ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. 3 years ಸ್ಕಾಲರ್ಶಿಪ್ ಕೊಟ್ಟಿಲ್ಲ ನೀವು. ನಾವು ಅದನ್ನ ಈ ವರ್ಷ ಸ್ಕಾಲರ್ಶಿಪ್, 3 years ಪ್ಲಸ್ 4th year ಸ್ಕಾಲರ್ಶಿಪ್ ಕೊಟ್ಟಿವಿ. ಇದು ಯಾರ್ದು ಕೆಲಸ? ಅದು ಒಂದು ಇಲ್ಲ, ನೀವು ಇದ್ದೀರಿ. ನಾನು ಕಾರ್ಮಿಕ ಇಲಾಖೆ, ಇದು ಸತ್ಯ. ಕಾರ್ಮಿಕ ಇಲಾಖೆ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡ್ಲಿಲ್ಲ. 3 years ಸಾಹಿತಿಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ನೀವು. ಅಲ್ಲ ರೀ, 3 years ಪ್ರಶಸ್ತಿ ಕೊಟ್ಟಿಲ್ಲ ನಾವು. 3 years ಪ್ಲಸ್ ಈ ವರ್ಷ ಸೇರಿ 4 years ಪ್ರಶಸ್ತಿ ನಾವು ಕೊಟ್ಟಿವಿ. ನೀವು ಹೇಳ್ತಾ ಇರೋದು ಹೋದ 3 years ಹಿಂದಿಂದ ಹೆಂಗ್ ಕೊಡಕ್ ಸಾಧ್ಯ ಆಗ್ತದೆ? ನಾವು ಕೊಟ್ಟಿವಿ ಸರ್. ನೀವು ತರಿಸಿ ಇಲ್ಲ, ನಾನು ಡಾಕ್ಯುಮೆಂಟ್ ಸಮೇತ ಎರಡು ಇಲಾಖೆ ನಿಮ್ಗೆ ಕಳಿಸ್ತೀನಿ. ಇಲ್ಲಿ ನಿಮ್ ವಿಚಾರ, ನಮ್ಗೆ ಸುಳ್ಳು ಟ್ರೈನಿಂಗ್ ಕೊಟ್ಟಿಲ್ಲ ಸರ್. ಖರ್ಗೆ ಸಾಹೇಬ್ರೆ, ಇಲ್ಲ ಸರ್ ಸ್ವಲ್ಪ ಗೊತ್ತಾಗ್ಬೇಕು. ಈಗ ಅವ್ರ 2 years ಕೋವಿಡ್ ಪೀರಿಯಡ್ ಇತ್ತು, ಅದ್ರಲ್ಲಿ 2 years ಕೋವಿಡ್ ಕೊಟ್ಟಿಲ್ಲ. ಅವ್ರು ನಿಮ್ಮ ಭೋವಿ ನಿಗಮಕ್ಕೂ ಕೊಟ್ಟಿಲ್ಲ, ಶಿವರಾಜಣ್ಣ ಕೊಟ್ಟಿಲ್ಲ. ನಿಮ್ಮ ಭೋವಿ ನಿಗಮಕ್ಕೂ ಹಿಂದಿನ ಸರ್ಕಾರ ಸ್ವಲ್ಪ ನಿಮ್ ಲೆಜಿಸ್ಲೇಟಿವ್ ಪಾರ್ಟಿ ಕೇಳಿದೆ. ಗಂಗಾ ಕಲ್ಯಾಣ ಯೋಜನೆಗಳ ಬಗ್ಗೆ ನೀವು ಶಿವರಾಜಣ್ಣ,
ಕೋವಿಡ್ ಐನೂರಿಂದ 700 ಕೋಟಿ ಕಾಮಗಾರಿ ಇದೆ, ಅದನ್ನು ಕೊಡ್ಸೋಣ ದಯವಿಟ್ಟು. ಆಯ್ತು, ಇದೆಲ್ಲ ಕಾಗದ ನಿಮ್ಮ ಹತ್ರ ಕೊಟ್ಟಿದ್ದೀರಲ್ಲ, ದಯವಿಟ್ಟು ಕೊಡ್ಸೋಣ. ಯಾರು ಮಾತಾಡ್ತೀರಾ ಸರ್? ಹೇಗ್ ಬಂತು ಇದು? ಸಿಎಂ ವಿವೇಚನಾ ಕೋಟ ಕರೆಕ್ಟ್ ಸರ್? ಬಂತು ಹೇಳಿ, ಹೇಗ್ ಬಂತು 500 ಕೋಟಿ ರೂಪಾಯಿ ನಿಮ್ಗೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ತದ್ವಿರೋಧವಾಗಿ ಎಷ್ಟು ಬಂದಿದೆ ಹೇಳಿ? 500 ಕೋಟಿ ರೂಪಾಯಿ ಜಸ್ಟಿಫೈ ಮಾಡ್ಲಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ನಲ್ಲಿ ದೇವಾಲಯಗಳಿಗೆ ಕೊಟ್ಟಿರುವಂತದ್ದು ಕೂತ್ಕೊಂಡು ಹೇಳಿದ್ರೆ ಅವ್ರು ಹೇಳಿ ಕೂತ್ಕೊಂಡು ಹೇಳ್ಬೇಕು ನೀವು. ಅದು 500 ಕೋಟಿ ಹೇಳ್ಬೇಕು ಸರ್ ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಅದು ಅರ್ಧ ಗಂಟೆ ಚರ್ಚೆಗೆ ಅದಕ್ಕೆ ಕೊಡೋಣ. ಯಾರು ಬೊಮ್ಮಾಯಿ ಅವರು ಕೊಟ್ಟಿರೋದು, ಬೊಮ್ಮಾಯಿ ಅವರು ಬರ್ಲಿ, ಬೊಮ್ಮಾಯಿ ಅವ್ರು ಕೇಳೋಣ ಯಾಕೆ ಕೊಟ್ರಿ, ಏನ್ ಕೊಟ್ರಿ, ಸ್ಪೆಷಲ್ ಆಗಿ ಯಾಕೆ ಕೊಟ್ರಿ ಅಂತ ಕೇಳೋಣ. ಅವ್ರಿಗೆ ಅವರೇ ಕೊಟ್ಟಿರೋದಲ್ವಾ, ಅವ್ರನ್ನೇ ಕೇಳಿ, ಅವರೇ ಕಂಪ್ಲೀಟ್ ಮಾಡುವ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬೈಸ್ಕೊಳಕ್ ರೆಡಿ ಇದೀವಿ, ಬಯ್ಯಕ್ ರೆಡಿ ಇಲ್ಲ. ಈ ಈ ಕಾಲದಲ್ಲಿ ನಿಮ್ಮ ಬಜೆಟ್ ಅಲ್ಲಿ ಇತರ ದೇವಾಲಯಗಳಿಗೂ ಕೂಡ ಅನ್ಯಾಯ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. 154 ಇರೋದನ್ನ 30 ಕೋಟಿಗೆ ಇಳಿಸಿದಿರ. ಎರಡನೇದು ಮತ್ತೆ ದೇವಾಲಯ ಮತ್ತು ಇದು ವಿಶೇಷ ಸಹಾಯಧನ, ಅದು ಬಿಡಿ. ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ 274 ಕೋಟಿ ವೆಚ್ಚ ಮಾಡಿತ್ತು. 274 ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ 274 ಕೋಟಿಯನ್ನು ವೆಚ್ಚ ಮಾಡಿತ್ತು ನಮ್ಮ ಬಜೆಟಲ್ಲಿ. ಅದನ್ನು ನೀವು ಈಗ 17 ಕೋಟಿ ಇಟ್ಟಿದ್ದೀರ, ಅಂದರೆ 90% ಡಿಸ್ಕೌಂಟು. ಇದು ಹಿಂದೂಗಳ ಬಗ್ಗೆ ನಿಮಗಿರುವಂಥ ಗೌರವ ಪ್ರೀತಿ, ರಾಮ ಶಿವ ಎಲ್ಲ ಇದು. ಆಮೇಲೆ ವಕ್ಮಂಡಳಿಗೆ, ಅಧ್ಯಕ್ಷರೇ, ವಕ್ಮಂಡಳಿಗೆ 100 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ ವಕ್ಮಂಡಳಿಗೆ. ನಾನು ಹಾಗೆ ಬರ್ತೀನಿ, ಒಂದೇ ನಿಮಿಷ ಇದು ಮುಗಿಸ್ಬಿಟ್ಟು, ಈಗ ಮುಗ್ದಾಯ್ತು ಲಾಸ್ಟ್, ಇನ್ನೊಂದೇ ಪೇಜ್. ಓ ಹೌದಾ, ಬ್ರಾಹ್ಮಣರು ಪರಶುರಾಮ ಅರ್ಧಕ್ಕೇನೆ ನಿಲ್ಸ್ಬಿಟ್ಟು ಭುಜ ಇಲ್ಲ ತಲೆ ಏನಿಲ್ಲ. ಇದು ನಿಜವಾಗ್ಲೂ ದ್ವೇಷದ ರಾಜಕಾರಣ ಮಾಡ್ತೀರಾ ಅಂದ್ರೆ ನಮ್ದು ಸಂಬಂಧ ಇಲ್ಲ. ನಿಲ್ಸ್ಬಿಟ್ಟು ಮುಕ್ತಾಯ ಮಾಡಕ್ ಆಗ್ದೇನೆ ನಾಚಿ ಕೇಳಿದ ಸಂಗತಿ. ಪರಶುರಾಮ ಚರ್ಚೆ ಮಾಡಕ್ ತಯಾರಿ, ಯಾವ ಕ್ಷೇತ್ರ ಅದು? ಇವ್ರಿ ಈಗ ರಾಜಕಾರಣಿ ಅಲ್ಲ, ದಿನೇಶ್ ಮಾಡಿದ್ರದು, ನಾನು ಸ್ವಾಗತ ಮಾಡ್ತೇನೆ. ಈ ರೀತಿ ಒಂದು ಅವಮಾನ ಮಾಡಿ, ನಾನು ಸ್ವಾಗತ ಮಾಡ್ತೇನೆ. ನೋಡಿ, ಚರ್ಚೆ ಮಾಡಕ್ ತಯಾರಿದ್ದೀರಿ ಅಂದ್ರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ. ಸ್ವಾಗತ ಮಾಡಕ್, ವಸ್ತುಸ್ಥಿತಿ ಹೇಳ್ತೀನಿ, ಸ್ವಾಗತ ಮಾಡ್ತೀನಿ. ಈಗ ನಿಮ್ದೇ ಸರ್ಕಾರ ಎನ್ಕ್ವೈರಿ ಕೊಟ್ಟಿದೆಯಲ್ಲ, ಎನ್ಕ್ವೈರಿ ಸಿದ್ಧ ಇಲ್ಲ. ಏನ್ ಮಾಡಿದ್ರಿ? ಎನ್ಕ್ವೈರಿ ಸಿದ್ಧ ಇಲ್ಲ. ನಿಮ್ಗೆ ಎನ್ಕ್ವೈರಿ ಮೇಲೆ ನಂಬಿಕೆ ಇಲ್ವಾ? ಆರಾಧನೆ ಯೋಜನೆ ಶುರು ಆಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ. ಆಯ್ತಾ, ಅವ ಅಲ್ಲಿವರೆಗೂ ಆರಾಧನೆ ಯೋಜನೆ ಇರಲಿಲ್ಲ. ಅವಾಗ ನಾವು ಶುರು ಮಾಡ್ಲಿಲ್ವಾ? ಅವಾಗೇನು ನಾವು ಓಟ್ಗೋಸ್ಕರ ಮಾಡಿದ್ವ? ಅದು ತಸ್ತಿಕಲ್ಲಿ ಇವತ್ತು ಮತ್ತೆ ನಮ್ಮ ಮುಜರಾಯಿ ಮಿನಿಸ್ಟರ್ ಇದ್ದಾರೆ, ಇಲ್ಲಿ ಅರ್ಚಕರಿಗೆ ಎಲ್ಲ ಸಹಾಯ ಮಾಡತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಾರೆ. ಅವ್ರಿಗೆ ಬದುಕಿನಲ್ಲಿ ಅವರಿಗೆ ಭದ್ರತೆ ಕೊಡುವಂತ ಕ್ರಮ ತಗೊಂಡಿರ್ತಕ್ಕಂಥದ್ದು ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಮಲಿಂಗಾರೆಡ್ಡಿ ಅವರು.
ಅರ್ಚಕರ ಪರವಾಗಿ ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಗೆ ನಮ್ಗೇನು ಅದು ಹಿಂದೂ ಧರ್ಮದ ಬಗ್ಗೆ ಭಕ್ತಿ ಇಲ್ಲ. ದುಡ್ಡ ಇರ್ಲಿಕ್ಕೆ ಪಾಪ ಏನ್ ಮಾಡಿ ನೀವ್ ಮಾಡಕ್ಕಾಯ್ತ ನಿಮ್ಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಕಳೆದ ಬಾರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ತಸ್ತೀಕು ಅರ್ಚಕರಿಗೆ ಬರ್ತಾ ಇತ್ತು, ಅದು 24,000 ಇದ್ದದನ್ನ 36,000 ಮಾಡಿ ಅದು 36,000 ಇದ್ದದನ್ನ 48,000 ಮಾಡುದು, ಎರಡು ಬಾರಿ ಹೆಚ್ಚು ಮಾಡ್ದ ನಾವು ಅವಾಗ ಮಾಡಿದಾಗ. ಅಂದ್ರೆ ನಮ್ ಅದೇನ್ ತೋರಿಸುತ್ತೆ ಹೇಳಿದ್ರೆ, ನೀವು ದಯವಿಟ್ಟು ಧರ್ಮಕ್ಕೂ ರಾಜಕೀಯ ತರಬೇಡಿ, ಧರ್ಮಕ್ಕೂ ರಾಜಕೀಯ ನೀವು ಮಿಕ್ಸ್ ಮಾಡಬೇಡಿ. ನಮಗೂ ಅಷ್ಟೇ ಭಕ್ತಿ ಇದೆ, ನಿಮ್ಗೂ ಅಷ್ಟೇ ಭಕ್ತಿ ಇದೆ, ಆದ್ರೆ ನಿಮ್ಗೆ ಸ್ವಾರ್ಥ ಇದೆ, ನಿಮ್ಗೆ ಓಟ್ ಬೇಕು, ನಮ್ಗೆ ಅದರಿಂದ ಓಟ್ ಬೇಡ, ನಿಮ್ಗೆ ಅದರಿಂದ ಓಟ್ ಬೇಕು ಅಷ್ಟೇ. ಬಜೆಟ್ ದಾಗ ಇದಕ್ಕೆಲ್ಲ ಕಟ್ ಮಾಡ್ತಾರೆ, ಒಪ್ಪಿಗೆ ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಡ್ಲಿಕ್ಕೆ ಒಪ್ಪಿಗೆ ಕೊಡ್ಲಿಕ್ಕೆ ಯಾರಿಗೆ ಓಟ್ ಬೇಕಾ, ಯಾರಿಗೆ ಏನು ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಈಗ ಒಪ್ಪಿಗೆ ಕೊಡಬಾರ್ದಂತ ಏನಾದ್ರೂ ಇದೆಯೇನಪ್ಪ? ಒಫ್ಗೆ ಕೊಡಬಾರ್ದಂತ ಈ ದುಡ್ಡು ಇಟ್ಟಿದ್ದು ನಾನು ರಾಮಾಯಣ ಮ್ಯೂಸಿಯಂ ಮಾಡಬೇಕು. ಈ ಬಜೆಟ್ ನಾವು ಹೇಳ್ತಾ ಇರೋದು, ಈ ಬಜೆಟ್ ಈ ಬಜೆಟ್ ವರ್ಷ ಈ ಬಜೆಟ್ ಏನು ಅಂತ ರಾಮಾಯಣ ಮ್ಯೂಸಿಯಂ ಮಾಡಿಲ್ಲ, ರಾಮಕೃಷ್ಣ ಮ್ಯೂಸಿಯಂ ಮಾಡಿಲ್ಲ, ಲ್ಯಾಂಡ್ ಕೇವಲ ಮಾಡಿ ಇಟ್ಟಿದ್ದು ನಾವು 4 ವರ್ಷ ಏನು ಮಾಡಿಲ್ಲ, ಇವಾಗ ರಾಮನ ಹೆಸರಲ್ಲಿ ಅಷ್ಟೇ ಪ್ಲೀಸ್ ಸಂತೋಷ ಆಗ್ತಾ ಇದೆ. ಇಲ್ಲ ಹೌದು ನೋಡಿ ನಮ್ ನೋಡಿ ನಾವು ಇರೋದನ್ನ ನಾವು ಇತಿಹಾಸ ಚೇಂಜ್ ಮಾಡಕ್ಕಾಗಲ್ಲ, ಕಲ್ಚರ್ ಚೇಂಜ್ ಮಾಡಕ್ಕಾಗಲ್ಲ, ಅದನ್ನೂ ನಾವು ಕಲೀಲಿಕ್ಕೆ ತಯಾರಿದ್ದೀವಿ, ಕಲ್ತಿದ್ದೀವಿ, ಅದರಲ್ಲಿ ರಾಜಕೀಯ ಮಾಡಕ್ ಹೋಗ್ತಾ ಇಲ್ಲ ನಾವು. ನಾನೇ ರಾಮಾಯಣ ಮ್ಯೂಸಿಯಂ ಅನೌನ್ಸ್ ಮಾಡಿ ಲ್ಯಾಂಡ್ ಅನ್ನ ನಾವು ಹಸ್ತಾಂತರ ಮಾಡಿ ರೊಕ್ಕ ಇಟ್ಟು ಹೋಗಿದ್ನಲ್ಲ, ಏನಾಯ್ತು ಸರ್? ಈಗ ನಾನೇ ಮಾತಾಡಲ್ಲ ಸಭಾಧ್ಯಕ್ಷರೇ, ತಸ್ತಿ ಕಣ 2012 ಅಲ್ಲ ಈಗ ಬಜೆಟ್ ನಾನು ಮಾತಾಡ್ತಾ ಇರೋದು, ತಸ್ತಿಕ್ ಅಲ್ಲ, ತಸ್ತಿಕ್ ವಿಚಾರ ಬಂತಲ್ಲ ಅದಕ್ಕೆ ತಸ್ತಿಕ್ ನಾನು ಮಾತಾಡಿಲ್ಲ. ಅದು ಇವರು ಮಾತಾಡ್ತಾರೆ, ಅವ್ರು ಮಾತಾಡ್ತಾ ಇದಾರೆ, ನಾನು ಬಜೆಟ್ ಅಲ್ಲಿ ಹೇಳ್ತಾ ಇರೋದು. ಬಜೆಟ್ ಅಲ್ಲಿ ಆಮೇಲೆ ಸಭಾಧ್ಯಕ್ಷರೇ ಈಗ ಡೌಟ್ ಇದ್ದಾಗ ರಾಮಲಿಂಗರೆಡ್ಡಿ ಮಾತಾಡ್ತೇವೆ, ಇದ್ದಾಗ 600 ಕೋಟಿ ದೇವಸ್ಥಾನಗಳಿಗೆ ಮಠಗಳಿಗೆ ಅಂತ ಸ್ಯಾಂಕ್ಷನ್ ಮಾಡಿದ್ರು, ಒಂದ್ ಪೈಸಾ ಹಣನು ಬಿಡುಗಡೆ ಮಾಡಲಿಲ್ಲ. ಓಕೆ, ನಾನು ಹೇಳ್ತೀನಿ ನೋಡಿ, 600 ಕೋಟಿ ಆಮೇಲೆ 485 ಕೋಟಿ ಇದೊಂದು ಮಾಡಿದ್ದಾರೆ, ಅದರಲ್ಲಿ ಅರ್ಧ ಅರ್ಧ ದುಡ್ಡು ಬಿಡುಗಡೆ ಮಾಡಿದ್ರೆ, ಇನ್ನು ಅರ್ಧ ದುಡ್ಡು ಬಿಡುಗಡೆ ಮಾಡಿಲ್ಲ. ನೀವು ಅದನ್ನು ಮಾಡಿಲ್ಲ, ಸೊನ್ನೆ ಮಾಡಿದಿರಲ್ಲ, ಏನೂ ಇಲ್ಲಲ್ಲ, ಅರ್ಧ ಇನ್ನು ಆದೇಶ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ನಾವು ರಾಮಲಿಂಗಾರೆಡ್ಡಿಯವರು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಹೇಳಿದ್ದಾರೆ, ಬೊಮ್ಮಾಯಿ ಅವರು 600 ಕೋಟಿ ಮುಜರಾಯಿ ಸಚಿವರು ಮುಜರಾಯಿ ಸಚಿವರು ಗೊತ್ತಾಗಿದೆಯಲ್ಲ, ಈಗ 40% ಯಾರು ಹೇಳಿದ್ರು, ನಾವ ಹೇಳಿದ್ರೆ ನಿಮ್ ಪಾರ್ಟಿ ಹಾಸನ ಅಧ್ಯಕ್ಷ ಶಿವರಾಮ್ ಅವರು ಹೇಳಿದ್ರು 50% ಲಂಚ ಇಸ್ಕೊಂತೀರ ಅಂತ, ಕ್ರಮ ತೆಗೆದುಕೊಂಡ್ರೆ ನೀವು ಓಟ್ ಹಾಕಿರೋ ಹಿಂದೂ ವಿರೋಧಿ, ಕ್ರಮ ತೆಗೆದುಕೊಂಡ್ರೆ ಅವ್ರ ಮೇಲೆ ಬಿಡಿ, ಹಿಂದೂ ವಿರೋಧಿ ಆದ್ರೆ ನಮ್ಗೆ ಓಟ್ ಹಾಕಿರೋರು ಕೂಡ ಹಿಂದೂ ವಿರೋಧಿ. ಸೊ ನಿಮ್ಮ ಪ್ರಕಾರ ಕರ್ನಾಟಕ ರಾಜ್ಯದ 47% ಜನ ಹಿಂದೂ ವಿರೋಧಿ, ನೀವೇ ಹಿಂದೂಗಳು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಬೊಮ್ಮಾಯಿ ಅವರು 600 ಕೋಟಿ ಕೊಟ್ಟಿದ್ರು, ಅದರಲ್ಲಿ ಅರ್ಧ ಬಿಡುಗಡೆ ಮಾಡಿದ್ದಾರೆ ಅಂತ, ಒಂದ್ ಪೈಸಾನು ಬಿಡುಗಡೆ ಮಾಡಿಲ್ಲ, ಪೈಸಾನು ಮಾಡಿಲ್ಲ ಅಂತ ಹೇಳಿದ್ರು.
ಒಂದು ಪೈಸಾ ಬಿಡುಗಡೆ ಮಾಡಲಿಲ್ಲ. ಆದ್ರೆ 485 ಕೋಟಿ ಒಂದು ಬಿಡುಗಡೆ ಮಾಡಿದ್ರು, ಅದ್ರಲ್ಲಿ ಅರ್ಧ ಮಾಡಿದ್ರು, ಇನ್ನ ಅರ್ಧ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ. ಇರಪ್ಪ ಒಂದೇ ನಿಮಿಷ, ಒಂದೇ ನಿಮಿಷ, ನಾನು ದಾಖಲೆಯನ್ನ ತಗಿಸ್ಕೊಂಡು ನೋಡಿರೋದು. ಓಕೆ, ಸಿಎಂ ಅವರ ವಿಶೇಷ ಸಹಾಯಧನ ಅನುದಾನ ಬಿಜೆಪಿ ಸರ್ಕಾರದಿಂದ 154.80 ಕೋಟಿ ವೆಚ್ಚ ಮಾಡಿತ್ತು ಅಂತ ಇರೋದು, ವೆಚ್ಚ ಮಾಡಿರೋದು. ಇಷ್ಟು ದುಡ್ಡು ವೆಚ್ಚ ಆಗಿರೋದು, ಬಿಡುಗಡೆ ಆಗಿರೋದಲ್ಲ, ವೆಚ್ಚ ಮಾಡಿರೋದನ್ನ ನಾನು ಹೇಳಿದ್ದೀನಿ. ಬಿಡುಗಡೆ ಜಾಸ್ತಿ, ಸ್ಯಾಂಕ್ಷನ್ ಜಾಸ್ತಿ ಕೊಟ್ಟಿರೋದು, ಇಷ್ಟು ವೆಚ್ಚ ಅಂತೂ ಮಾಡಿದಿರಿ. ಆದ್ರೆ ನೀವೇನ್ ಮಾಡಿದ್ರಿ, 30 ಕೋಟಿ ಇಟ್ಟಿದ್ದೀರ, 30 ಕೋಟಿ ಇಟ್ಟಿದ್ದೀರ ನೀವು. ತಾರತಮ್ಯ ಅಲ್ವಾ, ಮೋಸ ಅಲ್ವಾ? ಬೇಕಾ ಬೇಡ, ಅದಕ್ಕೆ ಬರ್ತೀನಿ. ಅದು ಮತ್ತು ದೇವಾಲಯ ಮತ್ತು ಇತರ, ತಾವು ಮಂತ್ರಿಗಳಿದ್ದೀರಾ, ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ 274 ಕೋಟಿ ವೆಚ್ಚ ಮಾಡಿತ್ತು. ನೀವು ಈಗ ಬಡ್ಜೆಟ್ಟಲ್ಲಿ 17 ಕೋಟಿ ಇಟ್ಟಿದ್ದೀರ. ಇದು ನಿಮ್ಮ ಹಿಂದೂಗಳ ಬಗ್ಗೆ ಇರುವಂಥ ಗೌರವನ ಇದು? ಇದು ಬಡ್ಜೆಟ್ ಪುಸ್ತಕದಲ್ಲಿ ನಾನು ಓದಿ ಹೇಳ್ತಾ ಇದ್ದೀನಿ, ಚೆಕ್ ಮಾಡಿ. ರಾಮಲಿಂಗಾರೆಡ್ಡಿ ಅವರು, ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಅವರು, ನಮ್ಮ ಸರ್ಕಾರ 274 ಕೋಟಿ ಇಟ್ಟಿತ್ತು, ನೀವು 17 ಕೋಟಿಗೆ ತಂದಿದ್ದೀರಾ.